ಕಮಲಿ, ನೀ ಸ್ಕೂಲ್ಗೆ ಹೋಗುವುದನ್ನು ನಾನು ನೋಡ್ತಾ ನಿಂತಿದ್ದೆ. ಇಷ್ಟು ಮನೋಹರ ಅಂತ ಈಗ ತಿಳಿಯಿತು. ಮನೋಹರವಾದ ಯಾತ್ರೆ ಅಂತ ಹೇಳಿದ್ದಷ್ಟೇ, ಅಷ್ಟರಲ್ಲಿ ಶರೀರದ ಭಾಗವೆಲ್ಲ ಕೆಸರಾಯ್ತು. ಅಯ್ಯೇ, ಅಯ್ಯೋ, ಈಗೇನ್ ಮಾಡುದು? ಸಂಕಟದಲ್ಲಿ ಇರುವಾಗ ಈ ಅಲ್ಲಿನ ತಮಾಷೆ. ಅಮ್ಮಿ, ಅಲ್ಲೊಂದು ಕೊಳ ಉಂಟು, ನಾವು ಅಲ್ಲಿಗೆ ಹೋಗಿ ತೊಳೆದುಕೊಳ್ಳುವ. ಹಾ ಸರಿ. ಕಮಲಿ, ಕೊಳದಲ್ಲಿ ನೀರು ತುಂಬಾ ತಣ್ಣಗಿದೆಯಾ? ಹೌದು, ತುಂಬಾ ತಂಪಾಗಿರುತ್ತೆ. ಬೇಡ, ಕಾಲು ಜಾರಿ ಕೊಳಕ್ಕೆ ಬಿದ್ರೆ ರಕ್ಷಿಸಲು ನನ್ನಿಂದ ಆಗುವುದಿಲ್ಲ. ಹಾಯ್ ಮೀನುಗಳು, ನೀರಲ್ಲಿ ಮೀನುಗಳು ಹೋಗುವುದು ನೋಡಿದ್ಯಾ? ಹೌದು, ಈ ಕೊಳದಲ್ಲಿ ತುಂಬಾ ಮೀನುಗಳಿದೆ. ಆದ್ರೆ ಬೇಸಿಗೆ ಕಾಲದಲ್ಲಿ ಕೊಳ ಬತ್ತಿ ಹೋಗುತ್ತೆ, ಮೀನುಗಳು ಸತ್ತು ಹೋಗ್ತವೆ. ಗದ್ದೆಯನ್ನು ಸುತ್ತುವರಿಯುವ ಕೊಕ್ಕರೆಗಳು ಮೀನನ್ನು ಹಿಡಿಯುತ್ತದೆ. ಆಮೇಲೆ ಅದನ್ನು ಆನಂದದಿಂದ ತಿನ್ನುತ್ತದೆ. ಪಾಪ ಮೀನುಗಳು. ಒಂದಾನೊಂದು ಕಾಲದಲ್ಲಿ ಈ ಕೊಳ ಬೇಸಿಗೆ ಕಾಲದಲ್ಲಿ ಬತ್ತಿ ಹೋದಾಗ ಮೀನುಗಳೆಲ್ಲ ತವಕದಿಂದಿರಬೇಕಾದ. ಕಾಪಾಡಿ, ಯಾರಾದ್ರೂ ನಮ್ಮನ್ನು ಕಾಪಾಡಿ, ಯಾರಾದ್ರೂ ಇಲ್ಲಿಂದ ನಮ್ಮನ್ನು ರಕ್ಷಿಸಿ. ಆ ಹೊತ್ತು ಒಂದು ಕೊಕ್ಕರೆ ಅಣ್ಣ ಅಲ್ಲಿಗೆ ಬಂದ. ಆ ದೃಶ್ಯವನ್ನು ನೋಡಿ ಕೊಕ್ಕರೆ ಅಣ್ಣನಿಗೆ ತುಂಬಾ ಸಂತೋಷ ಆಯ್ತು. ಈ ಕೊಳದಲ್ಲಿ ಧಾರಾಳವಾಗಿ ಮೀನುಗಳು ಇದೆಯಲ್ಲ, ನನಗೆ ಬಹು ದಿವಸಗಳ ಆಹಾರವಾಯಿತು. ಕೊಕ್ಕರೆ ಅಣ್ಣ ಮೀನುಗಳಲ್ಲಿ ಹೇಳಿತು. ಮೀನುಗಳೇ, ಹೆದರಬೇಡಿ, ಹತ್ರದಲ್ಲಿ ದೊಡ್ಡದೊಂದು ಕೊಳ ಇದೆ, ಆ ಕೊಳ ಯಾವತ್ತೂ ಬತ್ತುವುದೇ ಇಲ್ಲ. ನಿಜಾನಾ? ನಮ್ಮನ್ನು ಅಲ್ಲಿ ಕಂಡೋಗ್ತೀರಾ? ಹಾ, ಅದು ನೀವು ಹೆದರಬೇಡಿ, ನಿಮ್ಮನ್ನು ಅಲ್ಲಿ ತಲುಪಿಸುವೆ. ಆದ್ರೆ ಒಂದೊಂದು ದಿವಸ ನನಗೆ ಸ್ವಲ್ಪವೇ ಒಯ್ಯಲು ಸಾಧ್ಯ. ಮೀನುಗಳು ಕೊಕ್ಕರೆ ಅಣ್ಣನ ಮಾತನ್ನು ನಂಬಿದವು. ದಿನವೂ ಮೀನುಗಳನ್ನ ಎತ್ಕೊಂಡು ಕೊಕ್ಕರೆ ಅಣ್ಣ ಹಾರಿ ಹೋಗ್ತಿತ್ತು. ಆನಂತರ ದೂರ ದೊಡ್ಡ ಕಾಲಿನ ಮೇಲೆ ಅವುಗಳನ್ನು ತಿಂತಿತ್ತು. ಕೊಳದ ಹತ್ತಿರ ಮರವಾಗಿದ್ದ ಏಡಿಗೆ ಈ ವಿಷಯ ಗೊತ್ತಾಯ್ತು.
ಏಡಿಗೆ ಈ ವಿಷಯವನ್ನು ಮೀನುಗಳಲ್ಲಿ ತಿಳಿಸಿತು. ಗೆಳೆಯರೇ, ಆ ಕೊಕ್ಕರೆ ನಿಮ್ಮನ್ನು ಮೋಸ ಮಾಡುತ್ತಿದೆ. ಅವನು ನಿಮ್ಮನ್ನು ಕೊಳಕ್ಕೆಯೆಲ್ಲ ಕೊಂಡು ಹೋಗುವುದು ದಾರಿಯಲ್ಲಿ ತಿನ್ನಲಿಕ್ಕೆ. ಹೆದರಬೇಡಿ, ನಾನು ನಿಮ್ಮನ್ನು ಕಾಪಾಡುವೆ. ಹಾಗೆ ಏಡಿ ಮೀನುಗಳನ್ನು ಸಂತೈಸಿತು. ಮರುದಿನ ಕೊಕ್ಕರೆ ಅಣ್ಣ ಬಂದಾಗ ಏಡಿ ಕೊಕ್ಕರೆಯಲ್ಲಿ ಹೇಳಿತು. ಕೊಕ್ಕರೆ ಅಣ್ಣ, ನೀವು ನನ್ನನ್ನು ರಕ್ಷಿಸಬೇಕು, ದೂರದ ಕೊಳಕ್ಕೆ ಕೊಂಡು ಹೋಗುವಿರಾ? ಓ, ಅದಕ್ಕೆಂತ ನನ್ನ ಬೆನ್ನ ಮೇಲೆ ಹತ್ತಿಕೋ. ಹಾಗೆ ಮೀನುಗಳನ್ನು ಕೊಕ್ಕಿನಲ್ಲಿ, ಏಡಿಯನ್ನು ಬೆನ್ನಲ್ಲಿ ಕೂರಿಸಿ ದೊಡ್ಡ ಬಂಡೆಗಳ ಹಾರ ತೊಡಗಿತು. ಬಂಡೆಗಳ ಮೇಲೆ ಬಂದು ಸೇರಿದ ಕೊಕ್ಕು ಕೂತು ಮೀನುಗಳನ್ನು ಒಂದೊಂದಾಗಿ ತಿನ್ನಲು ಶುರು ಮಾಡಿತು. ಆವಾಗ ಏಡಿ ಕೊಕ್ಕರೆಯ ಕತ್ತನ್ನು ಗಟ್ಟಿಯಾಗಿ ಹಿಚುಕಿತು. ನೋವು ತಾಳಲಾರದ ಕೊಕ್ಕಣ್ಣ ಒಬ್ಬೆ ಹಾಕಿತು. ಅಯ್ಯೋ, ನನ್ನನ್ನು ಏನ್ ಮಾಡಬೇಡಿ, ನನ್ನನ್ನು ಏನ್ ಮಾಡಬೇಡಿ, ನಾನು ಇನ್ನು ಯಾರನ್ನ ಏನ್ ಮಾಡುದಿಲ್ಲ, ಯಾರನ್ನು ಏನ್ ಮಾಡುದಿಲ್ಲ, ನನ್ನನ್ನು ಬಿಟ್ಟು ಬಿಡು. ಮತ್ತೆ ಯಾವತ್ತಿಗೂ ಈ ಕೊಕ್ಕರೆ ಈ ದುಷ್ಟತನ ಆವರ್ತಿಸಲಿಲ್ಲ.